ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 255ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಭರತ ಚಿತ್ರಕೂಟದಿಂದ ಮರಳಿ ಅಯೋಧ್ಯೆ ಪ್ರವೇಶ ಮಾಡ್ತಾನೆ. ಆ ಪ್ರವೇಶ ಮಾಡಿದಾಗ ಅಯೋಧ್ಯೆ ದುಃಖದಲ್ಲಿ ಮುಳುಗಿದ ದೃಶ್ಯವನ್ನು ಕಾಣ್ತಿದೆ. ಅಲ್ಲೆಲ್ಲ ಅಪಶಕುನಗಳು ಕಾಣ್ತಿರ್ತಾವೆ, ನಿರ್ಜನ ಕಾಣ್ತಿರ್ತದೆ, ಮತ್ತೊಂದು ರಣರಂಗದ ಭೂಮಿಗತೆ ಕಾಣ್ತಿರ್ತದೆ. ಎಲ್ಲ ನೋಡಿಕೊಂಡು ಅವ ತನ್ನ ಸಾತಿಗೆ ಹೇಳ್ತಾನೆ, ಈಗೆಲ್ಲ ಹಿಂಗಾಗಿದೆ ಇದು, ನನ್ನನ್ನು ಬಂದಂದ್ರೆ ಶರದ ಋತುವಿನ ಮಳೆ ಹೇಗೆ ಬರ್ತಿದೆ, ಈಶಾನ್ಯ ಮಳೆ ಬಂದ ಹೇಗೆ ಎಲ್ಲ ಸುಖವನ್ನು ತರ್ತಿದೆ, ಸಂತೋಷವನ್ನು ತರ್ತಿದೆ. ಆ ರೀತಿಯಾಗಿ 14 ವರ್ಷದ ನಂತರ ರಾಮ ಮರಳಿ ಬಂದಂದ್ರೆ ಈ ದುಃಖ, ಈ ಒಂದು ಕಪ್ಪು ಛಾಯೆ ಏನಿದೆ ಇದು ಉಳಿದಿಲ್ಲ, ಮತ್ತು ಮೊದಲಿನಂಗೆ ಅಯೋಧ್ಯೆ ತನ್ನ ವೈಭವವನ್ನು ಪಡಿತಿದೆ ಅಂತ ಹೇಳ್ತಾ ಅವನು ತಂದೆ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಮುಂದುವರೆದು ತಾಯಂದಿರನ್ನು ಅಯೋಧ್ಯೆಗೆ ಕರೆತಂದ ಭರತ ವಸಿಷ್ಠ ವ ಹಿರಿಯರಿಗೆ ಮಾಡಿದ. ತನ್ನ ತಾಯಂದಿರನ್ನೆಲ್ಲ ತಂದಲ್ಲಿ ಅಂತಃಪುರಕ್ಕೆ ಅವ್ರು ಬಿಟ್ಟ. ಅವ್ರ ಜೊತೆಗೇ ವಸಿಷ್ಠ ಮುನಿಗಳು ಇದ್ದರು ಮತ್ತು ಕೆಲವೊಂದು ಗುರು ಹಿರಿಯರು ಇದ್ದರು. ಅವರಿಗೆ ಹೇಳ್ತಾನೆ, ನಿಮ್ಮನ್ನು ಬಿಟ್ಟು ನಾ ನಂದಿ ಗ್ರಾಮಕ್ಕೆ ಹೋಗಲಿ, ನೀವು ಇಲ್ಲಿ ಅಯೋಧ್ಯೆದಾಗಿರ್ರಿ, ನಾನೇನು ಮಾಡ್ತೇನೆ ನಂದಿ ಗ್ರಾಮಕ್ಕೆ ಹೋಗ್ತೇನೆ, ನೀವೆಲ್ಲ ಅಯೋಧ್ಯೆದಾಗಿರ್ರಿ, ನಾನು ಮಾತ್ರ ಇಲ್ಲಿ ಇರುವುದಿಲ್ಲ, ನಾನು ನಂದಿ ಗ್ರಾಮಕ್ಕೆ ಹೋಗ್ತೇನೆ ಅಂತ. ನಂದಿ ಗ್ರಾಮ ಅಲ್ಲಿ ಅಯೋಧ್ಯದಿಂದ ಸಮೀಪ ಇದೆ, ನಂದಿ ಗ್ರಾಮಕ್ಕೆ ಹೋಗ್ತೇನೆ ಅಂತ ಹೇಳ್ತಾನೆ. ರಾಮ ನೀಡಿದ ಜವಾಬ್ದಾರಿ ನಿಭಾಯಿಸುವೆ. ನಾ ಯಾಕೆ ನಂದಿ ಗ್ರಾಮಕ್ಕೆ ಹೊರಟೇನೆ ಅಂದ್ರೆ, ನಾನು ಅಯೋಧ್ಯದಲ್ಲಿ ಇರದೆ ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ನನ್ನನ್ನು ನನಗೇನು ಈ ರಾಜ್ಯಭಾರವನ್ನು ಮಾಡಲಿಕ್ಕೆ ಏನು ಜವಾಬ್ದಾರಿ ಕೊಟ್ಟಿದ್ದಲ್ಲ, ಅಯೋಧ್ಯ ರಾಜ್ಯಭಾರದ ಆಡಳಿತದ ಜವಾಬ್ದಾರಿಯನ್ನು ನಾನು ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ಆಳುತ್ತೇನೆ. ನೋಡ್ರಿ, ಇಲ್ಲಿ ಸಿಂಹಾಸನ ಇಲ್ಲ, ತಾನು ಅಲ್ಲೇ ನಂದಿ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಏನು ಮಾಡ್ತಾನೆ ಈ ಅಯೋಧ್ಯ ಕೌಶಲ ರಾಜ್ಯವನ್ನು ಆಡ್ತಾನೆ. ಮುಂದುವರೆದು ತಂದೆ ಇಹಲೋಕ ತೊರೆದರು ರಾಮ ವನವಾಸದಲ್ಲಿ 14 ವರ್ಷ ರಾಮನಿಗಾಗಿ ಕಾಯುವ. ನಾವಪ್ಪಂತೂ ಹೋಗಿಬಿಟ್ರವ ಎರಡನೇ ಲೋಕಕ್ಕೆ, ಅಣ್ಣಂತೂ ವನವಾಸದಾಗದಾನ 14 ವರ್ಷ ಬರುವುದಿಲ್ಲ. 14 ವರ್ಷ ನಾನು ನಮ್ಮ ಅಣ್ಣನ ಬರುವಿಕೆಯನ್ನು ನಾನು ಕಾಯುತ್ತೇನೆ. ಭರತನ ಮಾತು ಕೇಳಿದರು ಎಲ್ಲರೂ ವಶಿಷ್ಠ ಭರತನಿಗೆ ನೋಡಿದ. ಇವೇನು ಮಾತಾಡ್ತಾ ಇದ್ದ ಭರತ ಇದನ್ನು ಕೇಳಿಕೊಂಡು ಎಲ್ಲರೂ ಹೇಳಿರ್ತಾನೋ. ಮುಂದೆ ವಶಿಷ್ಠ ಭರತನಿಗೆ ಹೇಳ್ತಾರೆ, ಓ ಭರತ, ನೀ ನುಡಿದ ಮಾತುಗಳು ಪ್ರಶಂಸನೀಯ ಶ್ಲಾಘನೀಯ, ನೀನು ಮಾತಾಡು ನೋಡಬೇಕಾದ್ರಪ್ಪ, ಎಲ್ಲರೂ ಮೆಚ್ಚುವಂಥ ಮಾತುಗಳು ನೀನು ಆಡ್ತಾ ಇದ್ದೀಯಾ, ನಿನ್ನಿಂದ ಮಾತ್ರ ಅದು ಸಾಧ್ಯ, ಇಂಥ ಮಾತುಗಳನ್ನ ಆಡಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಯಾಕಂದರೆ ಒಲಿದು ಬಂದಂಥ ರಾಜ್ಯವನ್ನು ನೀನು ಸಿಂಹಾಸನದ ಮೇಲೆ ಕೂತು ಆಳುವುದಿಲ್ಲ, ನನ್ನ ಅಣ್ಣನ ಹೆಸರಿನಿಂದ ಎಲ್ಲೋ ಒಂದು ಗ್ರಾಮದಲ್ಲಿ ಕೂತ್ಕೊಂಡು ಆಳ್ತೀನಿ ಅಂತ ಹೇಳ್ತಿಲ್ಲ. ಇಂಥದ ನಿರ್ಧಾರಗಳನ್ನು ತಗೊಳ್ಳುವಂಥ ಜನ ಭೂಮಿಯಾಗ ಬಹಳ ಕಡಿಮೆ ಜನ. ಇವತ್ತಿನ ನೋಡ್ರಿ ನೀವು, ಇನ್ನೂ ಚೀಫ್ ಮಿನಿಸ್ಟರ್ ಕೆಳಗೆ ಇಳಿದಿರುವುದಿಲ್ಲ, ಎರಡನೇ ನಾವು ಚೀಫ್ ಮಿನಿಸ್ಟರ್ ಆಗೋ ಸಿದ್ಧತೆಯಲ್ಲೇ ನಡೆದಿರೋದು. ನಾನಾಗ್ತೇನೆ ನೀನಾಗ್ತೇನೆ ಪ್ರೈಮ್ ಮಿನಿಸ್ಟರ್ದಾಗ ಅಧಿಕಾರ ಸಿಗ್ತೈತೆ. ಇವನ ನಮ್ಮ ಡಿಪಾರ್ಟ್ಮೆಂಟ್ಗಳನ್ನು ತೋರಿಸಿ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳ ಪ್ರಮೋಷನ್ ಇರ್ತದಲ್ಲ, ಇನ್ನೂ ಆ ಒಬ್ಬ ಮನುಷ್ಯ ರಿಟೈರ್ ಆಗೋದು ಇನ್ನೂ 6 ತಿಂಗಳು ಇರ್ತದೆ, ಇವು ಈಗ ರಿಹರ್ಸಲ್ ನಡೆಸಿರ್ತಾನೆ. ಇವ್ ಯಾವಾಗ ರಿಟೈರ್ ಆದನೋ, ನಾ ಯಾವಾಗ ಹೋಗಿ ಆ ಪೋಸ್ಟ್ ಮ್ಯಾಗ ಕೂತೀನೋ, ಆ ಚೇರ್ ಮ್ಯಾಗ ಕೂತೀನೋ, ಇಂಥ ಭಾವನೆ ಭರತನಲ್ಲಿ ಇದ್ದಿದ್ದಿಲ್ಲ. ಇವ ಮಾನವೀಯ ಮೌಲ್ಯಗಳು, ಇವನ್ನ ನಾವು ಭಾಳ ಕಲಿಬೇಕು. ಕಾಲಾಂತರದಲ್ಲಿ ಇವರು ಆ ಮೌಲ್ಯಗಳನ್ನು ನಮ್ಗೆ ಕೊಟ್ಟು ಹೋಗ್ಯಾರಲ್ಲ, ಆ ಧರ್ಮ ನೀತಿಯನ್ನು ಕೊಟ್ಟು ಹೋಗ್ಯಾರಲ್ಲ, ಅದನ್ನು ನಾವು ಪಾಲಿಸ್ಕೊಂಡು ಹೋದ್ವು ಅಂದ್ರೆ ನಮ್ಮಲ್ಲಿ ಏನು ಭೇದ ಭಾವ, ಹೊಡೆದಾಟ ಬಡದಾಟ, ಯುದ್ಧ, ಅಶಾಂತಿ ಯಾವುದು ಉಳಿದಿಲ್ಲ, ಎಲ್ಲ ನೆಮ್ಮದಿಯಿಂದ ಎಲ್ಲರೂ ಬಾಳ್ತಾರೆ. ಸೊ ಹೇಳ್ತಾನೆ ಮುಂದುವರೆದು, ಓ ಭರತ, ನೀ ನುಡಿದ ಮಾತುಗಳು ಪ್ರಶಂಸನೀಯ, ನಿನ್ನಿಂದ ಮಾತ್ರ ಅದು ಸಾಧ್ಯ. ಸದಾ ಗುರು ಹಿರಿಯರಿಗೆ ಗೌರವಿಸಿ, ನೀ ಯಾವಾಗಲೂ ಗುರು ಹಿರಿಯರಿಗೆ ನಮ್ರತೆಯಿಂದ ಇರ್ತೀಯ. ಇವತ್ತಿನ ಕಾಲ ಬದಲಾಗಿದೆ, ಇವತ್ತು ಈ ಶಿಷ್ಯರು ಗುರುಗಿಂತ ಹೆಚ್ಚಿನ ಸ್ಥಾನಕ್ಕೆ ಹೋದ್ರೆ, ಹೆಚ್ಚು ಅಧಿಕಾರ ಸಿಗ್ತಿದ್ರೆ, ಎದುರಿಗೆ ಗುರು ಬಂದಂದ್ರೆ ಗುರು ನೋಡಿದ್ರೆ ದಾಟಿ ಹೋಗ್ತಾರೆ. ಕೆಲವೊಂದು ಜನ ಇದ್ದಾರೆ ಗುರುಗಳನ್ನು ಹುಡುಕೊಂಡು ಬಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸನ್ಮಾನ ಮಾಡುವಂಥ ಶಿಷ್ಯರೂ ಉಂಟು. ಇನ್ನು ಇಂಥ ಶಿಷ್ಯರು ಇರ್ತಾರಲ್ಲ, ಉನ್ನತ ಸ್ಥಾನಕ್ಕೆ ಹೋದಾಗ ಅವರು ನೋಡು ನೋಡ್ದಂಗೆ ಅಗದಿ ಏನಂತೀರಿ ನೀವು, ಜಾಣರಗತೆ
ದಾಟ್ಕೊಂಡು ಜಾರ್ಕೊಂಡ ಹೋಗುವಂಥ ಶಿಷ್ಯರು ಇರ್ತಾರೆ. ಮುಂದುವರೆದು ಸಂಬಂಧಿಕರನ್ನು ಪ್ರೀತಿಸುವೆ. ನೀ ಯಾರನ್ನು ದ್ವೇಷ ಮಾಡುವುದಿಲ್ಲ, ನಿನ್ನ ರಕ್ತ ಸಂಬಂಧಿಕರು ಏನಿದಾರಲ್ಲ ಅವನ್ನೆಲ್ಲನೂ ನಿನ್ನ ನೀನು ಪ್ರೀತಿಸ್ತಾ ಇದ್ದೀಯಾ, ಪ್ರೀತಿಸುವೆ. ಸೋದರರನ್ನು ವಾತ್ಸಲ್ಯದಿಂದ ಕಾಣುವೆ. ನಿನ್ನ ಇನ್ನು ಮತ್ತು ಭರತ ರಾಮ ಒಬ್ಬ ಹೋಗಿದ್ದ, ಇನ್ನು ರಾಮ ಲಕ್ಷ್ಮಣ ಆಕಡೆ ಹೋಗಿದ್ರು, ಇಬ್ಬರಿದ್ದು ಶತ್ರುಘ್ನ ಇದ್ದ. ಅವಾಗ ಹೇಳ್ತಾನೆ, ನಿನ್ನ ಅಂತಮರು ಕೂಡ ನಿನ್ನ ಭಾಳ ಗೌರವದಿಂದ ಕಾಣ್ತೀಯ, ನಿನ್ನ ಮಾತಿಗೆ ಸಮ್ಮತಿ ಇದೆ. ನೀ ಏನು ಮಾತಾಡಾಗುತ್ತಿಲ್ಲ ಈಗ, ನಮಗೆ ಅಯೋಧ್ಯದಾಗಿರೋ ನಾ ನಂದಿಗ್ರಾಮಕ್ಕೆ ಹೋಗಿ ಅಲ್ಲಿಂದ ನಾನು ರಾಜಭಾರವನ್ನು ಮಾಡ್ತೇನೆ ಅಂತ ಏನು ಮಾತನ್ನು ಹೇಳ್ತಾ ಇದೆಯಾ? ನೀನು ಹೇಳೋ ಮಾತಿಗೆ ನಮ್ಮೆಲ್ಲರದ್ದೂ ಸಮ್ಮತಿ ಇದೆ, ನಿನಗೆ ಹ್ಯಾಂಗೆ ಸರಿ ಅನಿಸ್ತು, ಯೋಗ್ಯ ಅನಿಸ್ತದೆ ಆ ರೀತಿಯಾಗಿ ಮಾಡು ಅಂಥೇಳಿ ಹಿರಿಯರು ಹೇಳ್ತಾರೆ, ಮುನಿಗಳು ಹೇಳ್ತಾರೆ ಅಂದರೆ ರಾಜಗುರು ಇವರು ಯಾರು ವಶಿಷ್ಠರು, ಮಂತ್ರಿಗಳನ್ನು ಇರ್ತಾರೆ, ತಾಯಂದಿರು ಇರ್ತಾರೋ ಎಲ್ಲರೂ ಅವನ ಮಾತಿಗೆ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ. ಮುಂದುವರೆದು ವಶಿಷ್ಠ ಸಲಹೆಗಾರ ಮಾತು ಕೇಳುತ್ತಲೇ ಭರತ ಸಾರಥಿಗೆ ರಥ ಸಿದ್ಧಪಡಿಸಿದ್ರು ಹೇಳ್ತಾರೆ. ವಶಿಷ್ಠರು ಅದಕ್ಕೆ ಸಮ್ಮತಿ ಕೊಟ್ಟಿರ್ತಾರೆ, ತಾಯಿಯಂದಿರು ಕೊಟ್ಟಿರ್ತಾರೆ. ಇದನ್ನೆಲ್ಲ ಅವ್ರ ಮಾತು ಸಮ್ಮತಿಯ ಮಾತನ್ನು ಕೇಳುತ್ತಲೇ ತನ್ನ ಸಾರಥಿಗೆ ಹೇಳ್ತಾನೆ ರಥವನ್ನು ಮತ್ತು ಮುಂದಿನ ಪಯಣಕ್ಕೆ ಸಿದ್ಧಪಡಿಸುವಂತ ಹೇಳ್ತಾನೆ. ತಾಯಂದಿರಿಗೆ ವಂದಿಸುತ್ತಾ ಶತ್ರುಘ್ನನೊಂದಿಗೆ ರಥವೀರಿ ಹೊರಟನು. ಅವುಗಳ ತಾಯಂದಿರಿಂದಲ್ಲ ಅವ್ರನ್ನಲ್ಲೇ ಅರಮಣೆದಾಗ ಬಿಡ್ತಾನೆ, ಅವರ ಆಶೀರ್ವಾದ ತಗೋತಾನೆ, ತನ್ನ ತಮ್ಮನಾದಂತಹ ಶತ್ರುಘ್ನನನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹೊರಟ ಬಿಡ್ತಾನೆ. ಪುರೋಹಿತ ಮಂತ್ರಿ ಸಲಹೆಗಾರರು ಹಿಂಬಾಲಿಸಿದರು. ಮುಂದೆ ರಥ ತಗೊಂಡು ಅವ್ರು ಮುಂದೆ ಹೊಂಟ ಅಂದಕೂಲ ಇವರು ಅವನ ಜೊತೆಗೇ ಬರ್ತಾರೆ. ಯಾರು? ಮಂತ್ರಿಗಳು, ಪುರೋಹಿತರು, ಸಲಹೆಗಾರರು ಇವರು ಕೂಡ ಅವನ ಹಿಂಬಾಲಿಸ್ತಾರೆ. ರಾಮನ ಪಾದುಕೆ ತಲೆಯ ಮೇಲೆ ಹೊತ್ತು ಭರತ ನಂದಿ ಗ್ರಾಮಕ್ಕೆ ಸಾಗಿದ. ಎರಡು ಅಣ್ಣನ ಪಾದಗಳನ್ನು ಪಾದುಕೆಗಳನ್ನು ತಗೊಂಡು ತಲೆ ಮೇಲೆ ಇಟ್ಕೊಳ್ತಾನೆ, ರಥದಾಗ ಕೂಡ್ತಾನೆ, ರಥ ಮುಂದೆ ಸಾಕ್ತಿದೆ, ಹಿಂದಿನಿಂದ ಇವರು ಎಲ್ಲನೂ ಬರ್ತಾರೆ. ನಂದಿ ಗ್ರಾಮದತ್ತ ತನ್ನ ಪಯಣವನ್ನು ಬೆಳೆಸ್ತಾನೆ. ವಶಿಷ್ಠ ಮಂತ್ರಿಗಳು, ವಶಿಷ್ಠರು ಮಂತ್ರಿಗಳು ಸಿಂಬಾಲಿಸಿದ ವಶಿಷ್ಠ ಮುನಿನೂ ಅಲ್ಲಿ ಉಳಿದಿಲ್ಲ, ಯಾಕಂದರೆ ನಂದಿ ಗ್ರಾಮದಾಗ ಅಲ್ಲಿ ಪ್ರತಿಷ್ಠಾನ ಆಗಬೇಕಲ್ಲ, ಅಲ್ಲಿ ಒಂದು ರಾಜ್ಯದ ಬಗ್ಗೆ ಇದು ಆಗಬೇಕಲ್ಲ. ಅವಾಗ ಅವರೆಲ್ಲರೂ ಕೂಡ ಭರತನನ್ನು ಹಿಂಬಾಲಿಸ್ತಾರೆ. ನಂದಿ ಗ್ರಾಮ ಪ್ರವೇಶಿಸುತ್ತಲೇ ರಥದಿಂದ ಇಳಿದ ಭರತ ನೋಡಿದ. ನಂದಿ ಗ್ರಾಮ ಬರ್ತದೆ, ರಥದಿಂದ ಕೆಳಗಿಳಿದ ಭರತ ಈ ರೀತಿಯಾಗಿ ಹೇಳ್ತಾನೆ, ನನಗೆ ಅಣ್ಣ ರಾಮನ ರಾಜ್ಯವನ್ನು ವಿಶ್ವಸ್ತದಂತೆ ನೀಡಿರುವರು. ಇದು ನೋಡಿ ಒಂದು ಪ್ರಿನ್ಸಿಪಲ್ ಆಫ್, ಇದಕ್ಕೆ ನಾವು ಟ್ರಸ್ಟಿಶಿಪ್ ಅಂತ ಕರಿತೇವೆ. ಗಾಂಧೀಜಿಯವರು ರಾಮಾಯಣವನ್ನು ಯಾಕೆ ಲೈಕ್ ಮಾಡ್ತಿದ್ದಿರೋ, ಅಲ್ಲಿ ಕೆಲವೊಂದು ವಿಚಾರಗಳಿತ್ತು, ಸಿದ್ಧಾಂತಗಳಿದ್ದು, ವ್ಯವಸ್ಥೆಗಳಿದ್ದು, ಆ ವ್ಯವಸ್ಥೆಗಳನ್ನು ಅವರು ನಮ್ಮ ದೇಶದಲ್ಲಿ ರಿಟೈನ್ ಮಾಡ್ಕೊಳಿಸಲ್ಲ. ಯಾಕಂದರೆ ಹೊಸ ದಿನ ಅಲ್ಲ, ಅದು ಅದೇ ನಮ್ಮ ವಿದೇಶಿ ಅಲ್ಲ, ಸ್ವದೇಶದ್ದು. ನಡುವೆ ಯಾರ್ಯಾರು ದಾಳಿ ಮಾಡ್ಕೊಂಡು ಏನೇನೋ ಆಗಿ ನಮ್ಮ ಕೆಲವೊಂದು ರೂಢಿಗಳು ಪರಂಪರೆಗಳು ತಪ್ಪೋಗ್ಯಾವ. ನಾವು ಹಳೆಯ ರೂಢಿಯನ್ನು, ಯಾಕಂದರೆ ಅದು ಸಕಲರಿಗೂ ಹಿತವನ್ನು ಬಯಸುವಂಥ ರೂಢಿಗಳಿದ್ದು, ನಾವು ಪ್ರಾಕ್ಟೀಸಸ್ ಇದ್ದು ಅವೇ ಪ್ರಾಕ್ಟೀಸಸ್ಗಳನ್ನು ತರಬೇಕು. ಅನ್ನ ಸತ್ಯಾಗ್ರಹ ಅದೇ ಪ್ರಾಕ್ಟೀಸು, ಅಹಿಂಸೆ ಅದೇ ಪ್ರಾಕ್ಟೀಸು. ಅದರಂತೆ ಇಲ್ಲಿ ವಿಶ್ವಸ್ತ ಟ್ರಸ್ಟೀಸಿಪ್. ಭರತ ಏನು ಹೇಳ್ತಾನೆ, ನನಗೆ ಇದನ್ನು ಕೊಟ್ಟಾನ ಆಡಲಿಕ್ಕೆ, ನಾನು ಟ್ರಸ್ಟಿ, ನಾನು ಒಬ್ಬ ವಿಶ್ವಸ್ತ ಮಂಡಳಿಯ ಸದಸ್ಯ. ನಾನು ಹೇಳಿದಾಗ ಈಗ ನಾವು ಟ್ರಸ್ಟಿಗಳನ್ನು ಯಾವಾಗ ನೇಮಿಸ್ತೇವೆ? ಈಗ ಒಂದು ದೊಡ್ಡ ಮಣ್ತಾಣ ಇರ್ತದೆ, ಭಾಳಷ್ಟು ಆಸ್ತಿ ಇರ್ತದೆ, ಅವರಿಗೆ ಸದಸ್ಯರಿಗೆ ಅದನ್ನು ಹಾಕೊಂಡು ನೋಡ್ಕೊಂಡು ಹೋಗುವಂಥದ್ದು ಇರುವುದಿಲ್ಲ, ಅಥವಾ ಚಿಕ್ಕ ಮಕ್ಕಳು ಇರ್ತವೆ. ಅವಾಗ ಒಬ್ಬ ವಿಶ್ವಾಸಿಕ ವ್ಯಕ್ತಿಯನ್ನು ಟ್ರಸ್ಟಿ ಅಂತ ನೇಮಿಸ್ತಾರೆ. ಅವನೇನು ಮಾಡ್ತಾನೆ, ಅಲ್ಲೇನು ಟ್ರಸ್ಟ್ ಡೀಡ್ನಾಗ ಏನು ಬರೆದಿರ್ತಾರೆ, ನಿಯಮಗಳಿರ್ತಾವೆ, ಆ ನಿಯಮದ ಪ್ರಕಾರ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೊಂಟಿರ್ತಾನೆ, ಆ ಪ್ರಕಾರ ವ್ಯವಹಾರಗಳನ್ನು ಮಾಡ್ತಿರ್ತಾನೆ. ಅದೇ ರೀತಿ ಅವನು ಹೇಳ್ತಾನೆ, ನನ್ನ ವಿಶ್ವಾಸದಿಂದ ಇದು ನನಗೆ ಕೊಟ್ಟಿದ್ದಾನೆ, ಇದು ಟ್ರಸ್ಟ್ ಇದ್ದು ಈ ಟ್ರಸ್ಟವನ್ನು ನನ್ನ ಅನ್ನ ಹೇಗೆ ಹೇಳಿದನಲ್ಲ, ಅವನ ಇಚ್ಛೆ ಹೆಂಗಿದೆ ಆ ಪ್ರಕಾರ ನಾನು ಇವನ್ ನಿಮ್ಗೆ ಈ ಇದರಲ್ಲಿ ಸಹಿತ ಯಾವುದು ರಸ್ಕಿನ್ಗೂ ಕೂಡ ಅಂತ ಹೇಳ್ತಾರೆ, ಜಾನ್ ರಸ್ ಕಂಟ್ರೀಸ್ ಇಸ್ ಲಾಸ್ಟ್ ಯಾವ ಪುಸ್ತಕ ಎಂ ಕೆ ಗಾಂಧಿಯನ್ನು ಮಹಾತ್ಮ ಗಾಂಧಿ ಮಾಡಿದ್ದಲ್ಲ ಈ ಇದ್ರಾಗಿ ತೊಗೊಂಡಿಲ್ಲ ಅಲ್ಲಿ ಇವಾಗ ಬರ್ತಾವೆ. ಟ್ರಸ್ಟಿ ಇದು ಒಬ್ಬ ರಾಜ ಹೆಂಗಿರಬೇಕಪ್ಪ ಅಂದರೆ ಅವನೊಬ್ಬ ಟ್ರಸ್ಟಿ, ಅವನೇ ಸರ್ವಸ್ವ ಅಲ್ಲ, ಅದು ಯಾವುದೇ ವ್ಯವಸ್ಥೆ ಇರಲಿ, ಅದು ಏಕಪಕ್ಷೀಯ ವ್ಯವಸ್ಥೆ ಇರಲಿ ಅಥವಾ ದ್ವಿಪಕ್ಷೀಯ ವ್ಯವಸ್ಥೆ ಇರಲಿ ಅಥವಾ ಅದು ಮಲ್ಟಿಪಕ್ಷೀಯ ಇದು ಇರಲಿ, ಬಹುಪಕ್ಷೀಯ ವ್ಯವಸ್ಥೆ ಇರಲಿ, ಪ್ರಜಾತಂತ್ರನೇ ಆಗಿರಲಿ ಅಥವಾ ನಿರಂಕುಶ ಆಡಳಿತನೇ, ಹಿಟ್ಲರ್ ಕೂಡ ಸಲಹೆಗಾರನ ಇಟ್ಕೊಂಡಿರ್ತಾನ, ಒಬ್ಬನೇ ಆಡಳಿತ ಇದ್ದರೂ ಕೂಡ ಸಲಹೆಗಾರ ಮೇಲೆಗೆ ಹೋಗ್ತಿದ್ದ, ಅಲ್ಲಿಯೂ ಅವನು ಕೂಡ ಒಬ್ಬ ಟ್ರಸ್ಟಿಯಾಗಿ ಆಕ್ಟ್ ಮಾಡ್ತಿರ್ತಾನ. ಅವನು ಜರ್ಮನ್ನ ನಂದ ಸ್ವಂತ ಆಸ್ತಿ ಅಂತ ಅಲ್ಲ, ಅದು
ಈಗ ಭಾರತ ಇದೆ, ಪ್ರಧಾನಮಂತ್ರಿ ಆಯ್ಕೆ ಆದ ಹೇಳಿದಾಗ ಪ್ರಧಾನಮಂತ್ರಿ ಅಲ್ಲಿ ಒಬ್ಬ ವಿಶ್ವಸ್ತ ಸದಸ್ಯನಾಗಿ ಕೆಲಸ ಮಾಡಬೇಕು, ಒಬ್ಬ ನಂಬಿಗಸ್ತ ಸೇವಕನಾಗಿ ಕೆಲಸ ಮಾಡಬೇಕು. ನಾ ಪ್ರಧಾನಮಂತ್ರಿ ಆಗಿದ್ದ ಏನು ಬೇಕಾದ ಮಾಡ್ತೇನೆ ಅಲ್ಲ, ಅದು ತಪ್ಪದು. ಅದೇ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್. ಚೀಫ್ ಮಿನಿಸ್ಟರ್ಸ್ ಹಂಗೆ, ಮಂತ್ರಿಗಳು ಹಂಗೆ, ಶಾಸಕರು ಹಂಗೆ. ಶಾಸಕರು ಕೂಡ ಟ್ರಸ್ಟಿಗಳ ಒಂದು ಮತಕ್ಷೇತ್ರದಿಂದ ಆಚೆ ಹೋದಾಗ ಒಬ್ಬ ವಿಶ್ವಾಸಿಕ ಮನುಷ್ಯ, ಒಂದು 200,000 ಒಂದು ಮತಕ್ಷೇತ್ರ ಇತ್ತಂದ್ರೆ ಆ 200,000 ಜನರು ವಿಶ್ವಾಸಿಕ ಮನುಷ್ಯ. ಇವರು ವಿಶ್ವಾಸವನ್ನು ಅವ ಕಾಪಾಡಿಕೊಂಡು ಹೋಗಬೇಕು, ಇವರ ಆಸಕ್ತಿ ಇವರ ಹಿತಗಳನ್ನು ಕಾಪಾಡಿಕೊಂಡು ಹೋಗ್ಬೇಕು, ಇವರ ಹಕ್ಕುಗಳನ್ನು ಕಾಪಾಡಿಕೊಂಡು ಹೋಗಬೇಕು. ಈ ಕಲ್ಪನೆ ಅಂತೂ ಹೋಗಿಬಿಟ್ಟದ. ದುಡ್ಡು ಹಾಕೋದು, ಇಲೆಕ್ಷನ್ ಬರೋದು, ದುಡ್ಡು ತೊಗೊಂಡು ಮತ ಚಲಾಯಿಸೋದು, ಮುಂದೆ 15-10 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಗೆದ್ದು ಬಂದಿರ್ತಾನೆ, ಮುಂದಿನ 5 ವರ್ಷ ಮುಗಿಬಿಡ್ದ ಒಂದು 100 ಕೋಟಿ ರೂಪಾಯಿ ಆಸ್ತಿ. ಅವ್ರನ್ನ ಯಾರು ಹೇಳೋದಿಲ್ಲ, ಕೇಳೋದ್ರೆ ಅವ್ರು ತೆರಿಗೆ ಸಿಕ್ಕಿ ಕೊಡೋದಿಲ್ಲ. ಜನಸಾಮಾನ್ಯ ಒಂದು ಮ್ಯಾಚ್ ಬಾಕ್ಸ್ ಅಂದ್ರೆ ತೆರಿಗೆ ಕೊಡ್ತಾನೆ. ಈ ಮಂತ್ರಿಗಳು 1,000,000,000 ರೂಪಾಯಿದ್ದು ಅವ್ರಿಗೆ ಸಂಭಾವನೆ ಬರ್ತಿರ್ತದೆ, ಏನೇನೋ ಬರ್ತಿರ್ತದೆ, ಒಂದು ಪೈಸಾನು ತೆರಿಗೆ ಕೊಡೋದಿಲ್ಲ. ಇದು ನೋಡಿ, ಇವೆಂಥ ವ್ಯವಸ್ಥೆಗಳು ನಮ್ಮ ದೇಶದಾಗ ಇವೆ. ಇವು ಹೋಗಬೇಕು. ಇವು ಇವಕ್ಕೆಲ್ಲ ಏನು ಮಾಡಬೇಕಂದ್ರೆ ಇವಕ್ಕೆ ನಾವು ಎಂಡನ್ನು ಕೊನೆಯನ್ನು ಹಾಡಲೇಬೇಕು. ಅದಕ್ಕೆ ಇಲ್ಲಿ ಏನು ಹೇಳ್ತಾನಂದರೆ, ಮುಂದೆ ನಾಡು ನನಗೆ ಎಲ್ಲ ವಿಶ್ವಾಸ ಕೊಟ್ಟೆ, ನಮ್ಮನ್ನ ಯಾವ ರೀತಿ ನನಗೆ ಆ ರಾಜ್ಯಭಾರ ಮಾಡ್ಕೊಂಡು ಹೋಗಬೇಕಂತ ಈಗಾಗಲೇ ನನಗೆ ಚಿತ್ರಕೂಟದಲ್ಲಿ ಬೋಧನೆ ಮಾಡ್ಯಾನ. ನಾನು ಅವನ ಒಬ್ಬ ವಿಶ್ವಸ್ತ ಸದಸ್ಯನಾಗಿ ಈ ರಾಜ್ಯಭಾರವನ್ನು ಮಾಡ್ತೇನೆ, ಅವನ ಆಶೆಯಂತೆ ಅವನ ಇಚ್ಛೆಯಂತೆ ನಾನು ನಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಜನರ ಹಿತವ ರಕ್ಷಣೆಗಾಗಿ ರಾಮನ ಪಾದುಕೆಗಳ ಮೇಲೆ ನಂಬಿಕೆ ಇಡೋಣ. ಇನ್ನು ಯಾರ ಮುಂದೆ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಸಿಂಹಾಸನದ ಮೇಲೆ ನನ್ನ 2 ಪಾದುಕೆಗಳನ್ನು ಇಡ್ತೇನೆ. ಅಲ್ಲಿ ಪ್ರತಿಷ್ಠಾನ ಆಗ್ತದೆ, ಪ್ರಾಣ ಪ್ರತಿಷ್ಠಾನ ಆಗೈತೆ. ರಾಜ ಯಾರಪ್ಪ ಅಂದ್ರೆ ಭರತಲ್ಲ, ರಾಜ ಯಾರಂದ್ರೆ ರಾಮನ 2 ಪಾದುಕೆಗಳು. ನೋಡ್ರಿ ಇಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಸಿಂಹಾಸನದ ಮೇಲೆ ರಾಮನ ಪಾದುಕೆಗಳನ್ನು ಇಡುವುದರಿಂದ ಇಲ್ಲಿ ಧರ್ಮ ಸ್ಥಾಪನೆಗೊಂಡಿತ್ತು. ಧರ್ಮ ಅಂದ್ರೆ ಸಂವಿಧಾನ. ಧರ್ಮ ಅಂದ್ರೆ ಇವು ನಂಬಿಕೆ ಇವಲ್ಲ, ಮತಗಳಲ್ಲ, ಅಭಿಪ್ರಾಯಗಳಲ್ಲ, ಭೇದ ಅಲ್ಲ, ಇವೆಲ್ಲ ಮತಗಳೇ. ನಮ್ಗೆ ಬೌದ್ಧ ಧರ್ಮ, ಬೌದ್ಧ ಧರ್ಮ ಅಲ್ಲ, ಬೌದ್ಧ ಮತ ಧರ್ಮ ಅದು, ಜೈನ ಮತ ಧರ್ಮ ಅದು, ಇಸ್ಲಾಂ ಮತ ಧರ್ಮ ಅದು, ಕ್ರಿಶ್ಚಿಯಾನಿಟಿ ಮತ ಧರ್ಮ. ಸಂವಿಧಾನ ಏನಿರ್ತದೆ ಅಲ್ಲ, ಯಾವ ರೀತಿಯಾಗಿ ನಾವು ನಡಿಬೇಕು, ಸಮಾಜ ಹೆಂಗೆ ನಡಿಬೇಕು, ಜನ ಹೆಂಗಿರಬೇಕು, ಅವರು ಅಧಿಕಾರಗಳೇನು, ಅವ್ರ ಜವಾಬ್ದಾರಿಗಳೇನು, ಇದನ್ನೇನು ಬರೆದಿರ್ತಿ ಇಟ್ಟಿರ್ತಾರೆ, ರಿಟರ್ನ್ ಇರ್ಬೋದು, ಅನ್ ರಿಟರ್ನ್ ಇರ್ಬೋದು. ಆ ಸಂವಿಧಾನ ಏನಿಲ್ಲ, ಅದಕ್ಕೆ ಧರ್ಮ. ಈ ಧರ್ಮ ಅನ್ನೋ ಪರಿಕಲ್ಪನೆ ನಮ್ಮ ಹಿಂದಿನ ಇದರಲ್ಲಿ ಹೇಳೇನು ನಿಮಗೆ. ಇದೇ ಇಕ್ಷುವಾಕು ವಂಶದ ಭರತ ಸಾಮ್ರಾಟ್ನಿಂದ ಧರ್ಮಸೂತ್ರಗಳನ್ನು ಕೊಡ್ತಾನೆ. ಭರತ ಸಾಮ್ರಾಟ್ನಿಂದ ಬರ್ತಿದೆ. ರಾಜನ ಹೆಂಗಿರಬೇಕು, ರಾಜಧರ್ಮ ಹೆಂಗಿರಬೇಕು, ರಾಜ್ಯದ ಧರ್ಮ ಹೆಂಗಿರಬೇಕು, ಜನ ಹೇಗಿರಬೇಕು, ಪ್ರಜೆ ಧರ್ಮ ಹೇಗಿರಬೇಕು, ಪತಿ ಪತ್ನಿ ಪ್ರತಿಯೊಬ್ಬರಿಗೂ ಯಾವ ರೀತಿ ಇರಬೇಕು ಅನ್ನುವಂಥ ಸಾಮಾಜಿಕ ಕಟ್ಟಳೆಗಳನ್ನು, ರಾಜಕೀಯ ಕಟ್ಟಳೆಗಳನ್ನು ನೀಡಿದೆ. ಅದಕ್ಕೆ ನಾವು ಏನಂತೀವಿ, ಬಸವನವರ ಹೆಸರು ಒಂದು ಇದರಲ್ಲಿ ಹೇಳಬೇಕಂದ್ರೆ ನಡೆ ನುಡಿ. ಧರ್ಮ ಅಂದರೆ ನಡೆ ನುಡಿ, ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ನುಡಿಬೇಕು, ಹೇಗಿರಬೇಕು ಅನ್ನೋದನ್ನು, ಇದು ಡಿಸಿಪ್ಲಿನ್, ಇದು ಕೋಡ್ ಆಫ್ ಕಂಡಕ್ಟ್, ಕೋಡ್ ಆಫ್ ಕಂಡಕ್ಟ್ ಸಂಹಿತೆ, ಇದು ನಡತೆಗಳ ಒಂದು ಸಂಹಿತೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಸಂಹಿತೆಯನ್ನು ಸ್ಥಾಪನೆ ಮಾಡಬೇಕಾಗಿದೆ, ಸಂವಿಧಾನವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಸಹಾನುಭೂತಿ ಸಂಕೇತವಾಗಿ ನನ್ನ ಅಣ್ಣನ ನಂಬಿಕೆಯಂತೆ ನಾನು ರಾಜ್ಯಭಾರ ನನಗೆ ಯಾವ ರೀತಿಯಾಗಿ ಅಣ್ಣ ನನ್ನ ಮ್ಯಾಗೆ ವಿಶ್ವಾಸ ಇಟ್ಟ, ಅಯೋಧ್ಯೆ ಆಳ್ಲಿಕ್ಕೆ ನನಗೆ ಅಪ್ಪಣೆ ಕೊಟ್ಟಿದ್ದಾನಲ್ಲ, ಆ ವಿಶ್ವಾಸಕ್ಕೆ ಧಕ್ಕೆ ಉಂಟಾಗಬಾರದು. ಇದು ನನಗೆ ಈ ರೀತಿಯಾಗಿ ನಡಿಬೇಕು. ಇವತ್ತಿನ ಹಂಗೆ ಇಲ್ಲ, ಓಟ್ ತಗೊಳ್ಕಾಲ ಕೈ ಮುಗಿತಾರ, 108 ಭರವಸೆ ಕೊಡ್ತಾರೆ. ಆಯ್ಕೆ ಆದ ಒಂದ ನಂತರ ಯಾವ ಪಾಪ ಮತದಾರ ಅವನ ಮನೆ ಬಾಗಿಲಿಗೆ ಹೋದಾಗ ಒಳಗೆ ಸಿಕ್ಕರಿಲ್ಲ, ಮಾತಾಡಿಸೋದಿಲ್ಲ. ಇವ್ರ ಮತಕ್ಷೇತ್ರದ ಏನದಾವು, ಅವ್ರದ ಸಮಸ್ಯೆಗಳೇನದಾವು, ಏನು ಕೇಳೋಕೆ ಹೋಗು, ಸಮುದಾಯ ಸಮಸ್ಯೆ ಕೇಳೋಕೆ ಹೋಗುದಿಲ್ಲ. ಇದು ಒಂದು ಅರಾಜಕತೆ. ಇದು ಇವೆಲ್ಲ ಇವಲ್ಲ ಸುವ್ಯವಸ್ಥಿತ ಆಡಳಿತಗಳಲ್ಲ ಇವೆಲ್ಲ. ಎಲ್ಲ ಹಿಂದಿದಾಗ ಒಂದು ಗಾದೆ ಮಾತಿದ್ದೇನೆ, ಜಿಸ್ಕಿ ಲಾಟಿ ಉಸ್ಕಿ ಮೈನ್ಸ್. ಯಾರ ತೋಳ್ಬಲ ಇದೆ, ಯಾರಲ್ಲಿ ದುಡ್ಡಿದೆ, ಅವನೇ ಈ ದೇಶವನ್ನು ಆಳ್ತಾ ಹೊಂಟಿದ್ದಾನೆ. ಆ ಸ್ಥಿತಿ ಈ ಭರತ ಭೂಮಿಗೆ ಇವತ್ತು ಬಂದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮುಂದೆ ಭರತ ಹೇಳ್ತಾನೆ, ನನ್ನನ್ನು ವಿಶ್ವಾಸದಿಂದ ಕೊಟ್ಟಾಳ, ನಾವು ಆ ರೀತಿಯಾಗಿ ಆಳ್ಬೇಕಾಗಿದೆ. ರಾಮ ಅಯೋಧ್ಯೆಗೆ ಮರಳುತ್ತಲೇ ಅವನ ಕಾಲ ಹಿಡಿದು ಪಾದಕಗಳನ್ನು ತೊಡಿಸುವೆ. ಇಲ್ಲೇನು ಪ್ರತಿಷ್ಠಾನ ಮಾಡಿರಲಿಲ್ಲ, ನನ್ನ 14 ವರ್ಷ ಮುಗಿಸ್ಕೊಂಡು ನನ್ನ ಈ ನಂದಿಗ್ರಾಮ ಪ್ರವೇಶ ಮಾಡ್ತಿರುವಲ್ಲೇ ನಾವು 2 ಪಾದಕಗಳನ್ನು ತೊಗೊಂಡೋಗಿ ಅವನ ಪಾದಕ್ಕೆ ನಮಸ್ಕರಿಸಿ ನಾನೇ ನನ್ನ ಕೈಯಿಂದ ಅವನ ಪಾದಕಗಳನ್ನು ಕಾಲಿಗೆ
ಉಡಿಸ್ತೇನೆ ಅಂತ ಹೇಳ್ತಾನೆ. ರಾಮನಿಗೆ ರಾಜ್ಯ ಮರಳಿಸಿ, ಈ ಪಾದಿಕೆಗಳೊಂದಿಗೆ ನಮ್ಮ ಅಣ್ಣನಿಗೆ ರಾಜ್ಯವನ್ನು ಮರಳಿಸಿ ಕೊಡ್ತೇನೆ ಅಂತ ಹೇಳ್ತಾನೆ. ಅವನ ಸೇವಕನಾಗಿ ಸೇವೆ ಮಾಡುವೆ. ನಂಬಿಕೆ ಸಂಕೇತ ಮರದ ಪಾದುಕೆ. ಈ ಮರದ ಪಾದುಕೆ ಅಂದರೆ ಸಾದಾ ಪಾದುಕೆ ಅಲ್ಲ, ಇವ ಮರದ ಪಾದುಕೆ ಕಡಿಗೆಯಿಂದ ಮಾಡಿದಂಥ ರಾಮನ ಪಾದುಕೆಗಳು. ಇವು ಸಾದಾ ಪಾದುಕೆಗಳಲ್ಲ, ಇದರಿಂದ ದೊಡ್ಡ ಒಂದು ವಿಶ್ವಾಸವಿದೆ. ಆ ವಿಶ್ವಾಸ ಭಾಳ ಮುಖ್ಯ. ಅದೇ ವಿಶ್ವಸ್ತ ಅಂತ ಹೇಳ್ತಾನೆ, ನಂಬಿಕೆ ಟ್ರಸ್ಟ್ ಇದೆ ಅಂತ ಹೇಳ್ತಾನೆ. ಅಯೋಧ್ಯೆಯನ್ನು ರಾಮನಿಗೆ ಮರಳಿಸಿ ಪಾಪದಿಂದ ಮುಕ್ತನಾಗುವ. ನನ್ನಲ್ಲಿ ಪಾಪ ಪ್ರತಿ ಇನ್ನೂ ಕಾಣ್ತಾ ಇದೆ. ನನ್ನ ಅಣ್ಣ ಆಳಬೇಕಾಗಿತ್ತು, ಅವನ ತಪ್ಪಿಸಿಬಿಟ್ಟೆವಲ್ಲ, ಅದರಾಗ ನಾನು ಪಾಲಗಾರನ ಇದ್ದಿಲ್ಲ. ಆ ಪಾಪ ಏನಿದೆ ನನಗೆ ಕಾಣ್ತಾ ಇದೆ, ಆ ಪಾಪದಿಂದ ಅಂದರೆ ನಾನು ಮುಕ್ತಿ ಆಗ್ತೇನೆ ಅಂತ ಹೇಳ್ತಾ ಭರತ ಎಲ್ಲರಿಗೂ ಹೇಳ್ತಾನೆ. ಮುಂದೆ ಅದೇ ರೀತಿಯಾಗಿ ಅಲ್ಲಿ ಇದನ್ನು ಪ್ರತಿಷ್ಠಾನೆ ಮಾಡ್ತಾನೆ. ಯಾವ ಅಣ್ಣನ ಪಾದುಕೆಗಳಂತ ಸಿಂಹಾಸನ ಇಟ್ಟು ಪ್ರತಿಷ್ಠಾನೆ ಮಾಡ್ತಾನೆ. ಮುಂದೆ ಯಾವ ರೀತಿಯಾಗಿ ಆಡಳಿತ ನಡೆಸ್ಕೊಂಡು ಹೋಗ್ತೀನಿ, ಮುಂದೆ ಏನು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.